ತುಮಕೂರು ಗ್ರಾಮಾಂತರ ಬಿಜೆಪಿಯ ಮಾಜಿ ಅಧ್ಯಕ್ಷರು ಹಾಗೂ ಜಿಲ್ಲಾ ಪಂಚಾಯಿತಿಯ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷರು ಆದ ನಾನು ಈ ದಿವಸ ಈ ಒಂದು ಪ್ರೆಸ್ ಮೀಟ್ ಮಾಡುವುದರ ಮುಖಾಂತರ ಏನನ್ನು ನೆಲಮಂಗಲ ತಾಲೂಕು ಅಥವಾ ದವಸಪೇಟೆಯ ನಮ್ಮ ಬಿಜೆಪಿಯ ಅಧ್ಯಕ್ಷರಾದ ಜಗದೀಶ್ ಚೌಧರಿಯವರನ್ನು ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಗೆದ್ದಂತಹ ಸಮಯದಲ್ಲಿ ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದ್ದು ಅಂದು ನಡೆದ ಘಟನೆಯಲ್ಲಿ ಇವರು ಯಾವುದೇ ರೀತಿಯ ಪಾತ್ರ ಇಲ್ಲದಿದ್ದರೂ ಕೂಡ ನಮ್ಮ ಬಿಜೆಪಿಯ ಆ ಒಂದು ಕ್ಷೇತ್ರದ ತುಮಕೂರು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಅಧ್ಯಕ್ಷರು ಇವರನ್ನು ಬೇರೆ ಬೇರೆ ಕಾರಣಗಳಿಗೆ ಉಚ್ಚಾಟನೆಯನ್ನು ಮಾಡಿರ್ತಾರೆ. ಇವರು ನಾವು ಕೂಡ ಎರಡು ಬಾರಿ ಬಿಜೆಪಿ ಅಧ್ಯಕ್ಷರಾಗಿ ಅವರ ಏನು ಚಟುವಟಿಕೆಗಳನ್ನು ಗಮನಿಸಿದ್ದು ಏನು ಪಕ್ಷದ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪಕ್ಷ ಸಂಘಟನೆಯಲ್ಲಿ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ದವಸಪೇಟೆ ಮತ್ತು ಸುತ್ತಮುತ್ತಲ ಒಂದು ಗ್ರಾಮಾಂತರ ಪ್ರದೇಶದಲ್ಲಿ ಅವರ ಚಟುವಟಿಕೆ ಮತ್ತು ಏನು ಯುವಕರನ್ನ ಆ ಒಂದು ಪಕ್ಷಕ್ಕೆ ಹೆಚ್ಚಿನ ರೀತಿಯಲ್ಲಿ ಸೆಳೆದು ಪಕ್ಷ ಸಂಘಟನೆಗೋಸ್ಕರ ಕೆಲಸ ಮಾಡ್ತಾ ಬಂದಿದ್ದಾರೆ. ಯಾವುದೋ ಕಾರಣಕ್ಕೆ ಯಾರೋ ಮಾಡಿದ ತಪ್ಪಿಗೆ ಅವರನ್ನು ಅವರಿಗೆ ಯಾವುದೇ ನೋಟಿಸನ್ನು ವಿತರಣೆ ಮಾಡದೇ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ. ಇದನ್ನು ತಾವು ಪರಿಶೀಲಿಸಿ ಮತ್ತೆ ಏನು ಉಚ್ಚಾಟನೆ ಮಾಡಿದೆ ಅಂತ ತಾವು ಅವ್ರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆಗೊಂಡು ನಮ್ಮ ಪಕ್ಷದ ಅಭಿವೃದ್ಧಿಗೆ ಶ್ರಮಿಸೋದಕ್ಕೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಅದರಲ್ಲೂ ಕೂಡ ಇವತ್ತಿನ ಒಂದು ಪರಿಸ್ಥಿತಿನಲ್ಲಿ ಆ ಭಾಗದ ಯಾವುದೇ ಒಂದು ಪಂಚಾಯಿತಿ ಚುನಾವಣೆ ಇರ್ಬೋದು ಆಲ್ ಇಂಡಿಯಾದಲ್ಲಿ ಚುನಾವಣೆಯಲ್ಲಿ ಇರ್ಬೋದು ಅವರ ಪಾತ್ರ ಜಾಸ್ತಿ ಇದ್ದು ಆ ಒಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಧ್ಯಕ್ಷರ ಉಪಾಧ್ಯಕ್ಷರ ಒಂದು ಚುನಾವಣೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅದರಿಂದ ನಮ್ಮ ಪಕ್ಷದ ಬಿಜೆಪಿ ವರಿಷ್ಠರು ಮತ್ತು ಆ ಒಂದು ಭಾಗದ ಅಧ್ಯಕ್ಷರು ಈ ಏನು ಉಚ್ಚಾಟನೆ ಮಾಡಿರತಕ್ಕಂಥ ಜಗದೀಶ್ ಚೌಧರಿ ಅವ್ರನ್ನ ಮತ್ತೆ ಪಕ್ಷಕ್ಕೆ ಕರೆತಂದು ಅವ್ರನ್ನ ಅವರಿಗೆ ಪಕ್ಷ ಸಂಘಟನೆ ಮಾಡಲು ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸಿದ್ದೇಗೌಡ, ತುಮಕೂರು ಗ್ರಾಮಾಂತರದ, ಎರಡು ಬಾರಿ ಕಾರ್ಯದರ್ಶಿ ಆಗಿದ್ದೆ, ಒಂದು ಬಾರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂತನೂ. ಏನು ನಮ್ಮ ನೆಲಮಂಗಲ ತಾಲೂಕು ಬಿಜೆಪಿ ಅಧ್ಯಕ್ಷ ಆದಂಥ ಜಗದೀಶ್ ಚೌಧರಿಯನ್ನು ಉಚ್ಚಾಟನೆ ಮಾಡಿರೋದು ಯಾಕೆ ಸರಿಯಲ್ಲ ಏನಂದರೆ, ಒಂದು ಈ ನೆಲಮಂಗಲ ತಾಲೂಕು ಹಂತದಲ್ಲಿ ಒಂದು ಬಿಜೆಪಿ ಪಕ್ಷ ಇವತ್ತು ಹೆಮ್ಮರವಾಗಿ ಬೆಳೆದೈತೆ ಅಂದರೆ ಅದಕ್ಕೆ ಜಗದೀಶ್ ಚೌಧರಿ ಮತ್ತು ಅವನ ಶ್ರಮ ಕಾರಣ ಆಗಿರುತ್ತೆ, ದೊಡ್ಡದಾಗಿರುತ್ತೆ. ಅವರು ಏನಿವತ್ತು ಪಕ್ಷ ಸಂಘಟನೆಗೆ ಈ ಕರೋನಾ ಸಂದರ್ಭದಲ್ಲಿರ್ಬೋದು, ಜನಗಳ ಕಷ್ಟ ಇರ್ಬೋದು, ಒಬ್ಬ ಶಾಸಕರು ಮಾಡೋದಕ್ಕಿಂತ ಹೆಚ್ಚಿನದಾಗಿ ಕಾರ್ಯ ಮಾಡಿದರೆ, ಯಾಕೆ ನಾನು ನನ್ನ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಪ್ರತಿಯೊಂದು ಪಂಚಾಯತಿಗಳು ನನ್ನ ಸಂಬಂಧಿಕರು ಸ್ನೇಹಿತರುಗಳು ಎಲ್ಲರೂ ಇದ್ದಾರೆ, ನನಗೆಲ್ಲ ಗೊತ್ತು. ಆದ್ದರಿಂದ ಒಂದು ದೊಡ್ಡ ಮಟ್ಟದಲ್ಲಿ ಏನು ಒಂದು ಫುಡ್ ಕಿಟ್ ಕೊಡೋದಿರ್ಬೋದು, ಆ ಸಂದರ್ಭದಲ್ಲಿ ಒಂದು ಬಾಗಿನ ಸೀರೆ ಅದು ಇದ್ಕೊಡೋದಿರ್ಬೋದು, ತುಂಬ ಕಷ್ಟದ ಸಂದರ್ಭದಲ್ಲಿ ಒಬ್ಬ ಶಾಸಕರಿಗಿಂತ ಹೆಚ್ಚಿಗೆ ಕೆಲಸ ಮಾಡಿ ಪಕ್ಷದ ಸಂಘಟನೆಗೆ ಹೆಚ್ಚಿಗೆ ಒತ್ತು ಕೊಟ್ಟಿರ್ತಾರೆ. ಅದರಿಂದ ಏನು ಈ ಅಭಿನಂದನಾ ಸಮಾರಂಭದಲ್ಲಿ ಆದಂಥ ಒಂದು ಸಣ್ಣ ಅಚಾತುರ್ಯ, ಅದು ಜಗದೀಶ್ ಚೌಧರಿಯಿಂದ ಆದಂಥ ಅಚಾತುರ್ಯ ಅಲ್ಲ, ಯಾರೋ ಮಾಡಿದಂಥ ಅಚಾತುರ್ಯಕ್ಕೆ ಒಬ್ಬ ಸಂಘಟನಾ ಚತುರನ್ನ ನಮ್ಮ ಪಕ್ಷ ಈ ಥರ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ. ಯಾಕೆಂದರೆ ಪಕ್ಷಕ್ಕೆ ಯುವಕರು ಬೇಕು, ಅದೇ ರೀತಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತ ಅವರು, ಅದು ಜಗದೀಶ್ ಚೌಧರಿಯಿಂದೇ. ಯಾಕೆ ಪಕ್ಷ ಸಂಘಟನೆಗೋಸ್ಕರ ಹಗಲಿರುಳು ಶ್ರಮ ಹಾಕಂಥ ವ್ಯಕ್ತಿ, ಯಾಕೆ ನಾನು ಅವ್ರನ್ನ ಒಂದು 30 ವರ್ಷದಿಂದ ನಾನು ಅವ್ರನ್ನ ಒಡನಾಟ ಇಟ್ಕೊಂಡಿದ್ದೀನಿ. ಯಾಕೆ ಚೌಧರಿ ಸಂಘಟನೆ ಹೆಂಗೆ ಅಂತ ಗೊತ್ತು, ಶಿರಾ ಎಲೆಕ್ಷನಲ್ಲಿ ಬೈ ಎಲೆಕ್ಷನ್ನಲ್ಲಿ ಬಂದು ನಮ್ಮ ಚೌಧರಿ ಅವ್ರು ಕೆಲಸ ಮಾಡಿದಿರ್ಬೋದು. ಅವತ್ತು ಬಿ ಜೆ ಪಿ ಒಂದು ಸೀಟು ಶಿರಾದಲ್ಲಿ ಗೆಲ್ಲಬೇಕಾದ್ರು ನಮ್ಮ ಚೌಧರಿ ಅವ್ರ ಪಾತ್ರ ಒಟ್ಟು ಮುಖ್ಯವಾಗಿರ್ತದೆ. ಯಾಕೆ ನಾವು ಒಂದು ತಿಂಗಳಲ್ಲಿ ಕೆಲಸ ಮಾಡಿದ್ದೋ ಆ ಚೌಧರಿ ಸ್ವಂತ ದುಡ್ಡಿಂದ ಸಂಘಟನೆ ಮಾಡೋದಿರ್ಬೋದು. ಅದರಿಂದ ನಮ್ಮ ಪಕ್ಷದವರು ಅದನ್ನು ಮತ್ತೆ ಅದನ್ನು ಮರುಪರಿಶೀಲನೆ ಮಾಡಿ ಅವ್ರಿಗೆ ಉತ್ತಮವಾದ ಜವಾಬ್ದಾರಿ ಕೊಡಬೇಕು ಅಂತ ಈ ಮೂಲಕ ನಾನು ಒತ್ತಾಯ ಮಾಡ್ತೀನಿ. ಈಗ ನಮ್ಮ ಶಿವಕುಮಾರ್ ಅಣ್ಣವರು ಎರಡು ಬಾರಿ ತಾಲೂಕು ಅಧ್ಯಕ್ಷ ಆಗಿದ್ದಂಥವ್ರು, ಅವರು ಪಂಚಾಯತಿ ಅಧ್ಯಕ್ಷ ಆಗಿದ್ದಂಥವ್ರು, ತಾಲೂಕು ಪಂಚಾಯತಿ ಅಧ್ಯಕ್ಷ ಆಗಿದ್ದು, ಎ ಪಿ ಎಂ ಸಿ ಅಧ್ಯಕ್ಷ ಆಗಿರುವಂಥವ್ರು ಮತ್ತು ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಆಗಿದ್ದಂಥವ್ರು, ನಾನು ಎರಡು ಬಾರಿ ಜಿಲ್ಲಾ ಕಾರ್ಯದರ್ಶಿ ಆಗಿದ್ದಂಥವ್ರು, ನನ್ನ ಶ್ರೀಮತರು ಸಹ ಜೆ ಪಿ ಎಂ ಅವರಾಗಿದ್ದಂಥವ್ರು. ಅದರಿಂದ ತುಮಕೂರು ಗ್ರಾಮಾಂತರದ ಪರವಾಗಿ ಎಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ.